गुबी तालूकिन बेलवत्त ग्राम पंचायती व्याप्तिया विविध भाग कांग्रेस अभ्यर्थी एसआर श्रीनिवास मने मने तेरळि कांग्रेस पक्षद प्रचार नडेसिद्दारे। ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾರು ಎಲ್ಲಿ ಹೋಗುತ್ತಿದ್ದಾರೋ ಗೊತ್ತಿಲ್ಲ, ನನ್ನ ಚುನಾವಣೆ ನಾನು ಮಾಡುತ್ತೇನೆ, ಚುನಾವಣೆ ಬಂದಾಗ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವುದು ಸಹಜ, ಚುನಾವಣಾ ಸಮಯದಲ್ಲಿ ಮತದಾರರು ಹೇಗೆ ನಿರ್ಧಾರ ಮಾಡುತ್ತಾರೆ ಎಂಬುದು ಬಹಳ ಮುಖ್ಯ, ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಏನು ಮಾಡಲು ಸಾಧ್ಯವಾಗುವುದಿಲ್ಲ, ಅಂತಿಮ ತೀರ್ಮಾನ ಮತದಾರರದ್ದೇ ಹೊರತು ಬೇರೆ ಯಾರದ್ದು ಅಲ್ಲ ಅಂತ ತಿಳಿಸಿದರು। ನಾವೀಗ ಪುರ ಮತ್ತೆ ಆರ್ನಳ್ಳಿ ಆರ್ನಳ್ಳಿ ಕಾಲೋನಿ ಪುರ ಕಾಲೋನಿ ಬಂದಿದ್ದೀವಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ। ಗುಬ್ಬಿ ರಾಜಕೀಯ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ಟ್ವಿಸ್ಟ್ ತಗೊಳ್ತಾ ಇದೆ। ಎಲ್ಲ ಒಂದು ಕಡೆ ಬಿಜೆಪಿ ಅಲ್ಲಿ ಇದ್ದವರು ಕಾಂಗ್ರೆಸ್ ಅಲ್ಲಿ ಇದ್ದವರು ಇವತ್ತು ಜೆಡಿಎಸ್ ಗೆ ದೊಡ್ಡ ಮಟ್ಟದ ಸೇರ್ಪಡೆ ಆಗ್ತಾ ಇದ್ದಾರೆ, ಅದರಲ್ಲೂ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೇರ್ಪಡೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ। ರಾತ್ರಿ ಮಲಗಿದ್ದು ಲೇಟ್, ಬೆಳಿಗ್ಗೆ ಎದ್ದರು ಸೀದಾ ಕ್ಯಾನ್ವಾಸ್ ಬಂದಿದೆ, ಏನು ನಡೀತಾ ಇತ್ತು ಗೊತ್ತಿಲ್ಲ। ಅಲ್ಲ ಅದು ಏನರ ಏಟ್ ಆಗಬಹುದಾ ಅಂತ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೋಗಿರುವಂತದ್ದು ಏಟ್ ಆಗಬಹುದಾ ಕಾಂಗ್ರೆಸ್ ಗೆ ಏನಾದರೂ? ಕಾಂಗ್ರೆಸ್ ಕ್ಯಾಂಡಿಡೇಟ್ ವಾರ ಮೊದಲೇ ಊರು ಬಿಟ್ಟು ಹೋದಾಗಲೇ ಕಾಂಗ್ರೆಸ್ ಓಟು ಅದು 14,000 ಓಟು ಮೂಲ ಕಾಂಗ್ರೆಸ್ ಓಟ್ನ ಯಾರೂ ಚೇಂಜ್ ಮಾಡಲ್ಲ। ವ್ಯಕ್ತಿ ಹೋಗ್ಬೋದು ಬಿಟ್ಟರೆ ವ್ಯಕ್ತಿ ಜೊತೆ ಎಲ್ಲರೂ ಹೋಗ್ತಾರೆ ಅನ್ನೋದು ಭ್ರಮೆ ಅಷ್ಟೇ। ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಲ್ಲಹಳ್ಳಿ ದೇವರಾಜು, ಭರತ್ಗೌಡ, ಮಂಜುನಾಥ್, ಚಿಕ್ಕರಂಗೇಗೌಡ, ಶಿವಕುಮಾರ್, ರಾಮಯ್ಯ ಇತರರು ಹಾಜರಿದ್ದರು। ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ।